ಸ್ನೇಹಿತರೆ, ಶ್ರೀರಾಮಚಂದ್ರನು ಸೀತೆ ಹಾಗೂ ಲಕ್ಷ್ಮಣರೊಡಗೂಡಿ ಕಾಡಿಗೆ ವನವಾಸಕ್ಕೆಂದು ಹೋದ ವಿಷಯವನ್ನು ತಿಳಿದ ಭರತನು ಕಾಡಿಗೆ ಹೋಗಿ ಅಣ್ಣನಲ್ಲಿ ಮರಳಿ ಅಯೋಧ್ಯೆಯ ಅರಮನೆಗೆ ಬಾ ಎಂದು ಕೇಳಿದಾಗ ಶ್ರೀರಾಮಚಂದ್ರನು ಭರತನನ್ನು ಉದ್ದೇಶಿಸಿ ತತ್ವೋಪದೇಶವನ್ನು ಮಾಡಿದನು. ಕಠಿಣ ಧರ್ಮವನ್ನು ಅನುಸರಿಸುತ್ತಿದ್ದ ಶ್ರೀರಾಮಚಂದ್ರನ ತತ್ವೋಪದೇಶ ಭರತನಿಗೆ ಹೇಗಿತ್ತು ತಿಳಿಯೋಣ ಬನ್ನಿ ಸ್ನೇಹಿತರೆ. ಎಲೆ ಇಕ್ಷ್ವಾಕು ಕುಲಜನೆ, ಈ ಭೌತಿಕವಾದ ಜಗದಲ್ಲಿ ರಾಜ್ಯ ಐಶ್ವರ್ಯ ಸಂಪತ್ತುಗಳು ಶಾಶ್ವತವಲ್ಲ. ಎಲ್ಲ ಬಗೆಯ ಅಭಿವೃದ್ಧಿಗಳು ಉಪಭೋಗಗಳು ಒಂದಲ್ಲ ಇನ್ನೊಂದು ದಿನ ಅಂತ್ಯವನ್ನು ಹೊಂದಲೇಬೇಕು. ವ್ಯಕ್ತಿಗಳ ಜೀವನದಲ್ಲಿ ಸೇರುವಿಕೆ ಮತ್ತು ಅಗಲುವಿಕೆ ಸರ್ವೇ ಸಾಮಾನ್ಯವಾದದ್ದು. ಹಣ್ಣಾದ ಫಲಗಳು ಉದುರಲೇಬೇಕು. ಹಾಗೆಯೇ ಜೀವನದ ಸುಖ ಭೋಗಗಳನ್ನು ಅನುಭವಿಸಿದ ಮನುಷ್ಯ ಒಂದು ದಿನ ಸಾವನ್ನು ಹೊಂದಲೇಬೇಕು. ಬಲವಾದ ಮರದ ತೊಲೆಗಳಿಂದ ಮಾಡಲ್ಪಟ್ಟ ಅರಮನೆಗಳು ಸಹ ಕೊನೆಗೊಂದು ದಿನ ಶಿಥಿಲವಾಗುತ್ತವೆ. ಹಾಗೆಯೇ ಭರತನೇ, ಕಳೆದು ಹೋದ ಸಮಯ ಮರಳಿ ಬಾರದು. ಪ್ರತಿ ನಿತ್ಯವೂ ಒಂದೇ ಗತಿಯಲ್ಲಿ ಹರಿಯುತ್ತಿರುವ ಯಮುನಾ ನದಿಯ ನೀರು ಸಮುದ್ರವನ್ನು ಸೇರಿದ ನಂತರ ಮರಳಿ ಬರುವುದಿಲ್ಲ. ಬೇಸಿಗೆಯ ಸಮಯದಲ್ಲಿ ಪ್ರಖರವಾದ ಸೂರ್ಯ ಕಿರಣಗಳು ನೀರನ್ನು ಹೀರುವಂತೆ ಮಾನವನ ಆಯಸ್ಸು ಕ್ಷೀಣಿಸುತ್ತಾ ಹೋಗುತ್ತದೆ. ನಾವು ಕುಳಿತಲ್ಲಿ ನಿಂತಲ್ಲಿ ಕಾರ್ಯ ಮಾಡುವ ಪ್ರತಿಯೊಂದು ಪ್ರದೇಶಗಳಲ್ಲಿಯೂ ಸಹ ಮೃತ್ಯುವು ನಮ್ಮೊಂದಿಗೆ ಇರುತ್ತದೆ. ಬಹಳಷ್ಟು ದೂರ ಪ್ರಯಾಣ ಮಾಡಿ ಮರಳಿ ಬಂದವನೊಡನೆಯೂ ಸಹ ಮೃತ್ಯುವು ಸ್ಥಿರವಾಗಿ ನಿಂತು ಆತನನ್ನು ಎಡೆಬಿಡದೆ ಹಿಂಬಾಲಿಸುತ್ತದೆ. ಚರ್ಮ ಸುಕ್ಕಾಗಿ ಅಂಗಾಂಗಗಳು ಕೃಶವಾಗುವ ಮೊದಲು ಮಾನವನಾದವನು ಆತ್ಮಜ್ಞಾನ ಸಂಪಾದಿಸಲು ಮುಂದಾಗಬೇಕು. ಎಲೆ ಇಕ್ಷ್ವಾಕು ಕುಲೋತ್ತಮನೆ, ಈ ಜಗತ್ತಿನಲ್ಲಿ ಸುಖ ದುಃಖಗಳು ಪರಸ್ಪರ ಜೊತೆಯಲ್ಲಿಯೇ ಆಗಮಿಸುತ್ತದೆ ಎಂದನು ಶ್ರೀರಾಮಚಂದ್ರ ಭರತನಿಗೆ. ಇತರೆ, ಶ್ರೀರಾಮಚಂದ್ರನ ತತ್ವೋಪದೇಶ ಭರತನಿಗೆ ನೀಡಿದ ಈ ಸಂಚಿಕೆಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ನಮಸ್ಕಾರಗಳು.